ಒಂಟಮೂರಿಯಲ್ಲಿ ನಡೆದಂತಹ ಘಟನೆ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ಎಲ್ಲದಕ್ಕೂ ಕೂಡ ನಾನು ರಾಜಕೀಯ ಬಣ್ಣ ಬಳಿಯೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಘಟನೆ ನಡೆದಿರ್ತಕ್ಕಂಥ ನಿಜವಾಗ್ಲೂ ಕೂಡ ದುರಾದೃಷ್ಟಕರ. ಇವತ್ತು ಸಮಾಜ, ಯಾವುದೇ ಸಮಾಜಗಳಿರ್ಬೋದು, ಯಾವ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ, ಇಂದಿನ ಕಾಲಘಟ್ಟದಲ್ಲಿ ಒಂದು ಮಹಿಳೆಯ ಬಗ್ಗೆ ಈ ರೀತಿ ವಿಕೃತವಾಗಿ ನಡ್ಕೊಳ್ತಾರೆ ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಇದೊಂದು ಒಂದು ಅಕ್ಷಮ್ಯ ಅಪರಾಧ, ಮತ್ತು ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ಯಾವ ರೀತಿ ಬೆಳಗಾವಿಯಲ್ಲಿ ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು, ಈ ಘಟನೆ ಪುನರಾವರ್ತನೆ ಆಗಬಾರ್ದು, ಆ ಒಂದು ಎಚ್ಚರಿಕೆ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಅಂತ ನಾವು ಕಳಿಸ್ಬೇಕಾಗಿದೆ. ಯಾಕಂದರೆ ಇದು ಕೇವಲ ರಾಜ್ಯಕ್ಕೆ ಸೀಮಿತ ಆಗಲ್ಲ, ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಕ್ಕಂಥ ಘಟನೆ ಇದು. ಹಾಗಾಗಿ ರಾಜ್ಯ ಸರ್ಕಾರ ಇದು ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡು ಮತ್ತು ಪುನರಾವರ್ತನೆ ಆಗಬಾರ್ದು, ಆ ಸ್ಪಷ್ಟ ಸಂದೇಶ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಕೊಡ್ತದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಹಣ ದಿನಕ್ಕೂ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ದೇವರು ಒಳ್ಳೇದು ಮೇಡಮ್, ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ. ಧನ್ಯವಾದ, ಧನ್ಯವಾದ. ಏನು ಬಿತ್ತು ನೋಡಿ, ಸಾಕು ಸಾಕು ಸರ್, ಸಾಹೇಬ್ರೆ ಬೇಡ ಹೆಂಗಿದೆ ಕಂಡೀಷನ್? ಸರ್, ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಿದೆ, ಕಾನೂನು ವ್ಯವಸ್ಥೆ ಎಲ್ಲಿಗೆ ಬಂದ್ ನಿಂತಿದೆ ಅಂತ? ಒಂಟಮೂರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾವು ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು. ಯಾವುದೇ ಸಮಾಜದ ವ್ಯಕ್ತಿಗಳಿರ್ಬೋದು, ಆದರೆ ಒಂದು ನಾಗರಿಕ ಸಮಾಜದಲ್ಲಿ ಈ ರೀತಿ ಅಮಾನವೀಯವಾಗಿ ಆ ತಾಯಿಯನ್ನು ಕಟ್ಟಾಕಿ, ಗಂಟುಗಟ್ಟಲೆ ಕಟ್ಟಾಕಿ ಈ ರೀತಿ ಘಟನೆ ನಡೆದಿರ್ತಕ್ಕಂಥದ್ದು ಮತ್ತೊಮ್ಮೆ ಇದು ಪುನರಾವರ್ತನೆ ಆಗಬಾರ್ದು. ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಗೃಹ ಸಚಿವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ಈ ಘಟನೆಗಳು ಇಡೀ ದೇಶದ ಮುಂದೆ, ದೇಶದ ಜನತೆ ಮುಂದೆ ನಾವು ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಡೀತಾ ಇದೆ, ಇದು ಮತ್ತೆ ಆಗಬಾರ್ದು. ಆ ರೀತಿ ಒಂದು ಸ್ಪಷ್ಟ ಸಂದೇಶ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ನೀಡಬೇಕಾಗ್ತದೆ. ತಪ್ಪಿತಸ್ಥರ ವಿರುದ್ಧ ಒಂದು ಕಠಿಣವಾದ ಕ್ರಮವನ್ನು ಕೈಗೊಂಡು ಈ ರೀತಿ ಘಟನೆ ಇನ್ಯಾರೂ ಕೂಡ ಯೋಚನೆ ಮಾಡೋದಕ್ಕೂ ಕೂಡ ಧೈರ್ಯ ಮಾಡಬಾರದು. ಆ ರೀತಿ ಸ್ಪಷ್ಟ ಸಂದೇಶ ರಾಜ್ಯ ಸರ್ಕಾರ ನೀಡಬೇಕಾಗ್ತದೆ. ಥ್ಯಾಂಕ್ ಯು. ರವಿ, ಬೆಳಗ್ಗೆ ಅಲ್ಲಿ ಹೋಗಿ ಬಂದಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.